ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಧುಸ್ವಾಮಿ ಉಸ್ತುವಾರಿ ತೆಗಿಬಾರ್ದಿತ್ತಂತ. ಇರ್ಬೋದು ಮಾಧುಸ್ವಾಮಿ ಎಲ್ಲರೂ ಸರಿ ಅಂತಲೂ ನಾನು ಹೇಳದೇ ಇರ್ಬೋದು, ಆದರೂ ಕೂಡ ಈ ಡೆವಲಪ್ಮೆಂಟು ನೀರಾವರಿನಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದೆ ನಮ್ಮ ಜಿಲ್ಲೆಗೆ. ಆಮೇಲಿಂದ ಜಿಲ್ಲೆಯಲ್ಲಿ ಎಲ್ಲ ಭಾಗಕ್ಕೂ ಕೂಡ ಅಲ್ಲಲ್ಲಿ ಕಾರ್ಯಕ್ರಮಗಳಿರ್ತವೆ, ಹೋಗೋರು ಜನಗಳು ಕಷ್ಟ ಸುಖ ಕೇಳೋರು. ಒಬ್ಬ ಹಿಂದೆ ಎಲ್ಲ ಮಂತ್ರಿಗಳಾಗೋರೆಲ್ಲ ಅವರು ಕ್ಷೇತ್ರಕ್ಕೆ ಸೀಮಿತ ಆಗೋರು, ಪಾಪ ಇವರು ಓಡಾಡೋರು ಎಲ್ಲ ಕ್ಷೇತ್ರದಲ್ಲಿ. ಕ್ಷೇತ್ರದ ಪರಿಚಯ ಇತ್ತು, ನೀರಾವರಿ ಬಗ್ಗೆ ಅವ್ರಿಗೊಂದು ಕನಸಿತ್ತು, ಯಾವ್ಯಾವ್ದು ಏನು ಮಾಡಬೇಕು ಅನ್ನೋದಾದ್ರೂ ಇತ್ತು. ಅವರು ಇದ್ದಿದ್ರೆ ಚೆನ್ನಾಗಿತ್ತು ಜಿಲ್ಲೆ ಡೆವಲಪ್ಮೆಂಟ್ ಬಗ್ಗೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಅಲ್ಲ, ತುಂಬ ಬೇಸರ ಆಗಿದೆ ಅವ್ರಿಗೆ ಪಕ್ಷದ ಮೇಲೆ. ಅವ್ರು ಹೇಳಬೇಕು ಆಗಿದೆ, ಅದ ಥರನೇ ಮಾತಾಡ್ತಾ ಇದ್ದಾರೆ. ಸೊ ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ ಅಷ್ಟೊಂದು ಪ್ರಬಲವಾಗಿಲ್ಲ. ನೋಡಿ, ಯಾರನ್ನು ಸೇರಿಸ್ಕೊಳ್ಳೋದು, ಯಾರನ್ನ ಸೇರಿಸದೇ ಇರೋವಂಥದ್ದು ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿಯವರು ಯಾರನ್ನು ಸೇರಿಸ್ಬೇಕು, ಯಾರನ್ನು ಸೇರಿಸಬಾರ್ದು ಅನ್ನೋ ತೀರ್ಮಾನ ಅವ್ರು ಮಾಡ್ತಾರೆ. ನಾವು ಕೂಡ ಯಾರನ್ನಾರು ಸೇರಿಸ್ಬೇಕು, ಯಾರನ್ನಾರು ಸೇರಿಸಬಾರ್ದು ಅನ್ನೋ ನಮ್ಮ ಮನಸ್ಸಲ್ಲಿದ್ದರೆ ನಾವು ಅವ್ರ ಮುಂದೆ ಹೋಗಿ ಹೇಳ್ಬೋದು. ಸಿದ್ದರಾಮಯ್ಯನವ್ರಿಗೋ ಅಥವಾ ಡಿ ಕೆ ಶಿವಕುಮಾರ್ಗೋ, ನೋಡಪ್ಪ ನಮ್ಮ ಜಿಲ್ಲೆ ರಾಜಕಾರಣ ಹಿಂಗಿದೆ, ಹಿಂಗಿದೆ, ಈ ಥರ ತೀರ್ಮಾನಗಳಾದರೆ ನಮ್ಮ ಪಕ್ಷಕ್ಕೆ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ಬಹುದು. ಇಲ್ಲ, ಅಷ್ಟು ನಮ್ಮದು ಲಿಮಿಟೆಡ್ ರೋಲ್ ನಮ್ದು ಅಷ್ಟೆ. ಬರಲಿ, ನಮ್ದೇನು ಅಡ್ಡಿ ಇಲ್ವಲ್ಲ, ನಮ್ದೇನು ಅಡ್ಡಿ ಇಲ್ಲ. ಬರೋರ್ನ ನಾವು ಪಾರ್ಟಿ ಸ್ಟಂತನ ಆಗ್ತದೆ ಅನ್ನೋವಾಗ ನಾವ್ಯಾಕೆ ಅದಕ್ಕೆ ಬರಲಿ, ಬಹಳ ಸಂತೋಷ.